ಈ ಲಸಿಕೆ ಕೊರತೆ ಹೆಚ್ಚಳದ ನಡುವೆ ಬಂತು ಹೊಸ ಸುದ್ದಿ. ಏನಪ್ಪಾ ಅಂದರೆ ಎರಡನೇ ಡೋಸ್ ಪಡೆಯುವುದು ತಡವಾದರೂ ಏನೂ ಪ್ರಾಬ್ಲಮ್ ಇಲ್ಲ. ಯಾರೋ ತುಂಬ ಅಂತ ಅಫ್ಕೋರ್ಸ್ ಹೇಳ್ತಿರ್ತಾರಲ್ಲ, ಹಾಗಾಗಿ 12-16 ವಾರ ಆಗಲೇ ತೋರಿಸ್ತಿದ್ವಲ್ಲ ನಾವು, ಅದೇ ಈಗ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ. 12-16 ವಾರ ಅಂತರದಲ್ಲೂ ಕೋವಿಶೀಲ್ಡ್ ನೀಡಬಹುದು. 1-2 ಡೋಸ್ ಅಂತರವನ್ನು 12-16 ವಾರಕ್ಕೆ ಹೆಚ್ಚಿಸಿ NTAGI ಇದರಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಾಗಿದೆ. ಕೋವಿಶೀಲ್ಡ್ ಪಡೆಯುವ ಅಂತರ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಈ ಅಂತರ ಹೆಚ್ಚಿಸಿರುವುದು ಓಕೆ, ಬಟ್ ಆದರೆ ಇವಾಗ ಅಂತರ ಹೆಚ್ಚಿಸ್ಬಿಟ್ರೆ ತುಂಬ ಜನಕ್ಕೆ ಏನೋ ಡೌಟ್ ಬಂದ್ಬಿಡುತ್ತೆ, 1-2-3-4 ಅಂತ. ಬಟ್ ಇದು ಯಾಕೆ, ಈ ಅಂತರ ಹೆಚ್ಚಿಸುವುದಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಬೇಕು. ಲಾಜಿಕಲ್ ಎಕ್ಸ್ಪ್ಲನೇಷನ್ ಬೇಕು ಎಲ್ಲರಿಗೂ ಕೂಡ. ಏನು ಸಡನ್ನಾಗಿ NTAGI ಇದರಿಂದ ಈ ಶಿಫಾರಸು ಇವಾಗ ಯಾಕಾಯಿತು, ಮೊದಲೇ ವ್ಯಾಕ್ಸಿನೇಷನ್ ಸಿಗ್ತಿಲ್ಲ ಅಂತ ಎಲ್ಲರೂ ಒದ್ದಾಡ್ತಿದ್ದಾರೆ, ಆ ದೃಷ್ಟಿ ವರ್ಕ್ ಆಗ್ತಾ? ಅಪ್ಪ ಇದು ಯಾಕೆ ಈಗ ಸಡನ್ನಾಗಿ 12-16 ವಾರ ಅಂದರೆ ನೀವು 4 ತಿಂಗಳುಗಳ ಕಾಲ ಇದಕ್ಕೆ ಟೈಮ್ ಇದೆ ಸೆಕೆಂಡ್ ಡೋಸ್ ತಗೊಳ್ಳೋಕ್ಕೆ. ಸೊ ಏನು ಪ್ಯಾನಿಕ್ ಆಗೋದು ಬೇಡ ಅಂತ ಈಗ ಹೇಳ್ಬೋದು ನಿಜ ಈ ಶಿಫಾರಸು ಪ್ರಕಾರ. ಬಟ್ ಸ್ಟಿಲ್ ಏನು ಲಾಜಿಕ್ ವರ್ಕ್ ಆಗಿದೆ ಅನ್ನೋದು ಮಾತ್ರ ಒಂದು ಸ್ವಲ್ಪ ತಿಳ್ಕೋಬೇಕು, ಗೊತ್ತಾಗಬೇಕು ಅಷ್ಟೆ. ಹಾ ಕೇಳೋಣ, ಡಾಕ್ಟರ್ ಸಿಕ್ಕೇಬಿಟ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಡಾಕ್ಟರ್ ಆಂಜನಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಡಾಕ್ಟ್ರೆ, ಗುಡ್ ಆಫ್ಟರ್ನೂನ್. ನಮಸ್ಕಾರ ಹರೀಶ್ ನಾಗರಾಜ್ ಅವರಿಗೆ. ಹೇಗಿದ್ದೀರಿ ಡಾಕ್ಟ್ರೆ? ಫಸ್ಟ್ ಕ್ಲಾಸ್. ಓಕೆ, ನಮ್ಮ ದೇಶ ನಮ್ಮ ರಾಜ್ಯದ ಜನ ತುಂಬಾ ಆತಂಕದಲ್ಲಿದ್ದಾರೆ, ಸೆಕೆಂಡ್ ಡೋಸ್ಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಒದ್ದಾಡ್ತಿದ್ದಾರೆ. ಆದ್ರೆ ಒಂದು ಶಿಫಾರಸು ಬಂದಿದೆ ಅಂತೆ ಡಾಕ್ಟ್ರೆ, 12-16 ವಾರಗಳ ಕಾಲ ನೀವು ಸೆಕೆಂಡ್ ಡೋಸ್ ತಗೋಬಹುದು ಅಂತ. ನಂಗೆ ಸುಮ್ಮನೆ ಗೊತ್ತಿಲ್ಲದೆ ನಮ್ಮನ್ನೆಲ್ಲ ಎಜುಕೇಟ್ ಮಾಡಿ ನೀವು, ಹೇಗೆ ಇವಾಗ ಆ ಶಿಫಾರಸು ಬಂದ್ಬಿಡುತ್ತೆ, ಏನ್ ಲಾಜಿಕಲ್ ಇದರಿಂದ ಇರುವಂತ ಲಾಜಿಕ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಡಾಕ್ಟ್ರೆ. ಸರ್ ನೋಡಿ ಸರ್, ಈ ವ್ಯಾಕ್ಸಿನ್ ಇದೆಯಲ್ಲ, ಇದೊಂದು ವೈಜ್ಞಾನಿಕ ವಿಚಾರ. ಫಸ್ಟ್ ನಾವು ತಿಳ್ಕೋಬೇಕು, ರಾಜಕೀಯ ವಿಚಾರ ಅಲ್ಲ. ಹೌದು, ನಾನು ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಾಗ ಎರಡನೇ ಡೋಸ್ಗೆ 28 ಡೇಸ್ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಓಕೆ, ಹೋಗಿ ತಗೊಂಡೆ ನಾನು. ಸರಿ, ಈಗ ಲೇಟೆಸ್ಟ್ ಅದಾದ್ಮೇಲೆ ಇದೇನಾಗುತ್ತೆ ಸರ್, ಸೈಂಟಿಫಿಕ್ ಸ್ಟಡಿ. ಒಂದು ವ್ಯಾಕ್ಸಿನ್ ಕ್ಲಿನಿಕಲ್ ಯೂಸಿಗೆ ಬರಬೇಕಾದ್ರೆ 3 ಹ್ಯೂಮನ್ ಟ್ರಯಲ್ ಆಗಿರುತ್ತೆ, 1 ಪ್ರೀ ಕ್ಲಿನಿಕಲ್ ಅನಿಮಲ್ ಟ್ರಯಲ್ ಆಗಿರುತ್ತೆ. ಹೌದು, ಅದಾದ್ಮೇಲೆ ಇದ್ರ ಎಫಿಕೇಸಿ, ಎರಡನೇ ಡೋಸ್ ಯಾವಾಗ ಕೊಡ್ಬೇಕು ಇದೆಲ್ಲ ಡಿಸೈಡ್ ಆಗಿರುತ್ತೆ. ಹೌದು, ಯಾವುದೇ ಒಂದು ವ್ಯಾಕ್ಸಿನ್ 4-5 ವರ್ಷ ತಗೊಳುತ್ತೆ ಕ್ಲಿನಿಕಲ್ ಯೂಸ್ ಬರ್ಬೇಕಾದ್ರೆ. ಏನಪ್ಪಾ ಅಂದ್ರೆ ಡಾಕ್ಟರ್, ನೀವ್ ಹೇಳದಲ್ಲ ಈಗ ಮುಂದೆ ಡಿಸೈಡ್ ಆಗಿರುತ್ತೆ ಅಂತ, ಆ ಡಿಸೈಡ್ ಆಗಿದ್ದನ್ನ ಅವಾಗ ಅವಾಗ ಚೇಂಜ್ ಆಗುತ್ತಾ? ಹೌದು, ಅದನ್ನ ಹೇಳಕೊಳ್ತೆ ನಾನು. ಈ ಕೋವಿಶೀಲ್ಡ್ ಇದೆಯಲ್ಲ, 10th ಮಂತ್ಗೆ ನಮ್ಗೆ ಕ್ಲಿನಿಕಲ್ ಯೂಸ್ ಬಂದ್ಬಿಡುತ್ತೆ. ಯಾಕಂದ್ರೆ ಇಟ್ ಇಸ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್ ಅಂತ ಹೇಳಿ ಒಂದು ಅಥಾರಿಟಿ ಇರುತ್ತೆ, ಅಥಾರಿಟೇಟಿವ್ ಬಾಡಿ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಇನ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್ ಯು ಕ್ಯಾನ್ ರಿಲೀಸ್ ದಿಸ್ ವ್ಯಾಕ್ಸಿನ್ ಫಾರ್ ಕ್ಲಿನಿಕಲ್ ಯೂಸ್. ಆಮೇಲೆ 4th ಕೂಡ ಸ್ಟಡಿ ನಡೀತಾ ಇರ್ತದೆ ಬೇಸ್ಡ್ ಆನ್ ದಟ್. ಮೊದ್ಲು 28 ದಿನ ಅಂತ ಹೇಳಿದ್ರು, ಎರಡನೇದು ಇಡ್ತೆ ಬೂಸ್ಟರ್ ಡೋಸ್ ಫಸ್ಟ್ ಕೊಟ್ಟಾಗ ದೇಹದ ಇಮ್ಯೂನ್ ಸಿಸ್ಟಮ್ ನ ಸ್ಟಿಮ್ಯುಲೇಟ್ ಮಾಡಿರುತ್ತೆ, ಆಂಟಿಬಾಡಿ ಶುರುವಾಗ್ತದೆ. 1 ವಾರ ಆದ್ಮೇಲೆ ಇಂಜೆಕ್ಷನ್ ತಗೊಂಡು 1 ವಾರಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಂಟಿಬಾಡಿನ ಜನರೇಟ್ ಮಾಡುತ್ತೆ. ಎರಡನೇ ಡೋಸ್ ಇಟ್ಸ್ ಕಾಲ್ಡ್ ಎ ಬೂಸ್ಟರ್ ಡೋಸ್. ಅದನ್ನ ಯಾವಾಗ ಕೊಡಬೇಕು ಅಂದ್ರು, ಮೊದಲು 4 ವೀಕ್ಸ್ ಅಂದ್ರು, 28 ಡೇಸ್ ಅಂದ್ರು, 45 ಡೇಸ್ ಹೋಯ್ತು. ಈಗ ನನಗೇನ್ ಅನ್ಸುತ್ತೆ ಅಂದ್ರೆ, ನೀವು ರಾಜಕೀಯ ಅನುಕೂಲಕ್ಕೋಸ್ಕರ, ಯಾಕಂದ್ರೆ ಡೋಸ್ ಸಿಗ್ತಾ ಇಲ್ವಲ್ಲ, ಏನಾದ್ರೂ ಇಲ್ಲ 3 ತಿಂಗಳು ಪರವಾಗಿಲ್ಲ ಅಂತ ಏನನ ಇಲ್ಲ ಸರ್, ವಿಜ್ಞಾನಿಗಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾವುದೇ ಪ್ರಧಾನಿ ಆಗ್ಲಿ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆಗ್ಲಿ ಹೇಳಿದ್ರೆ ವೈಜ್ಞಾನಿಕ ಬಾಡಿ ದೇ ಡೋಂಟ್ ಅಗ್ರಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸೈಂಟಿಫಿಕ್ ಕಮಿಟಿ ಇರುತ್ತೆ, ದೇ ಆರ್ ಹೈಲಿ ಪವರ್ಫುಲ್ ಪೀಪಲ್ಸ್, ಅವ್ರು ಯಾರಿಗೂ ಕೇಳಂಗಿಲ್ಲ. ಯಾಕಂದ್ರೆ ಇಟ್ಸ್ ಎ ಕ್ವಶನ್ ಆಫ್ ಹ್ಯೂಮನ್ ಹೆಲ್ತ್ ಅದು. ಸೊ ಹಂಗಾಗಿ ಜನಗಳು ಕನ್ಫ್ಯೂಸ್ ಆಗೋದ್ ಬೇಡ. ಎಲ್ಲೋ ಮೋದಿ ಅವರು ಇನ್ಫ್ಲೂಯೆನ್ಸ್ ಹೊಡಿಸ್ಬಿಟ್ಟು 2 ವಾರ ಜಾಸ್ತಿ ಮಾಡ್ಬಿಟ್ರೆ ಯಾಕಂದ್ರೆ ಸಿಗ್ತಾ ಇಲ್ಲ, 60-65 ದಿನ ಕೊಟ್ಬಿಟ್ರಲ್ಲ ಈಗ ಇಲ್ಲ, ಹಂಗಾಗಲ್ಲ ಸರ್, ಇದು ಬೇಸ್ಡ್ ಆನ್ ಸೈನ್ಸ್. ಅದಕ್ಕೆ ಜನಗಳು ವೆರಿ ಕಾನ್ಫಿಡೆಂಟ್ ಆಗಿ, ಯು ಕ್ಯಾನ್ ಟ್ರಸ್ಟ್ ಅಸ್, ಇಫ್ ದೇ ಡೋಂಟ್ ಟ್ರಸ್ಟ್ ದ ಗವರ್ನಮೆಂಟ್ ವಿ ಡೋಂಟ್ ನೋ, ಬಟ್ ಲೆಟ್ ದೆಮ್ ಟ್ರಸ್ಟ್ ಅಸ್ ಸರ್. ಇಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿ ಜಗತ್ತಿಗೆ ಜನರಿಗೆ ಕ್ಲಾರಿಫಿಕೇಶನ್ ಕೊಡ್ಸೋಣ ಅಂತ ಮಾಡಿದ್ವಿ. ಅಂಜನಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ, ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರ್ಣೇಶ್ ಭೂಕನಕೆರೆ ಕೂಡ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಧರ್ಣೇಶ್. ಅಪ್ಡೇಟ್ಸ್ ಅಂತೂ ತುಂಬಾ ನಡೀತಾ ಇದೆ ಡೆಲ್ಲಿಯಿಂದ. ಈಗ ನಮಗೆ ಭಾಳ ಕ್ವಶನ್ ಮಾರ್ಕ್ ಇರೋದು, ಇಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಡಿಫೆಂಡ್ ಮಾಡ್ಕೋತಿದ್ದಾರೆ ಪ್ರತಿ ಸರಿ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ರಾಜ್ಯದ ನಾಯಕರು.
ಕೇಂದ್ರ ಸರ್ಕಾರ ಏನು ಹೇಳಿದ್ರೋ ಚಾಚು ಚಪ್ಪದೆ ನಾವು ಫಾಲೋ ಮಾಡ್ತೀವಿ ಅಂತಾರೆ. ಈಗ ನೋಡಿದ್ರೆ ಇಲ್ಲಿ ಕೋರ್ಟಲ್ಲಿ ನಿಂತು ಎ ಎಸ್ ಜಿ ಅವರು ವಾದ ಮಾಡಿದ್ದು ಡಿಫೆಂಡ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಏನು ಹೇಳಿತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ, ಮಾಡಿದ್ದಿದ್ರೆ ಈ ಸಿಚುವೇಶನ್ ಬರ್ತಿರಲಿಲ್ಲ ಅಂತ. ಏನಪ್ಪ ನಂಬಿಕೆ ಆಗ್ತಿಲ್ಲ, ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು? ಹರೀಶ್, ನಿಜ ಏನಾಗ್ತಿದೆ ಅಂತಂದ್ರೆ ಒಂದು ಲಸಿಕೆ ಸಮಸ್ಯೆ ಆಗ್ತಿದೆ. ಹಾಗಾಗಿ ಈ ಸಮಸ್ಯೆನ ಸಮರ್ಥಿಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಅವ್ರದೇ ಆದ ನಿಟ್ಟಿನಲ್ಲಿ, ಕೇಂದ್ರ ಸರ್ಕಾರ ಅವ್ರದೇ ಆದ ಸಬೂಬುಗಳನ್ನು ಹುಡುಕ್ತಾ ಇದೆ. ಆದರೆ ಈಗ ಲಸಿಕೆ ಪೂರೈಕೆ ವಿಷಯದಲ್ಲಿ, ಲಸಿಕೆ ನೀಡೋ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ಸರ್ಕಾರಗಳು ತಾವು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಿಂದ ವಿಮುಖ ಆಗ್ತಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಗಿರುವಂಥ ತಪ್ಪುಗಳನ್ನು, ಲಸಿಕೆ ಪೂರೈಕೆ ವಿಷಯದಲ್ಲಿ ಮುಖ್ಯವಾಗಿ ಆಗಿರುವಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಏನೋ ತಾಂತ್ರಿಕವಾದ ಕಾರಣಗಳನ್ನು ಕೊಟ್ಬಿಡ್ತಾರೆ. ಅಂದರೆ ಜನಕ್ಕೆ ಸುಲಭವಾಗಿ ಅದು ಅರ್ಥ ಆಗಲ್ಲ. ಯಾವುದಾದ್ರು ಅದಕ್ಕೆ ಕಾನೂನನ್ನು ಸೇರಿಸಿ ಅಥವಾ ಕಾನೂನಿನ ಪರಿಭಾಷೆಯಲ್ಲಿ ಅದನ್ನು ಪ್ರಸ್ತುತಪಡಿಸ್ಬಿಡ್ತಾರೆ. ಅಫ್ಕೋರ್ಸ್ ಕೋರ್ಟ್ಗೆ ಹೇಳುವಾಗ ಅದಕ್ಕೆ ಆದಂಥ ಬೇರೆಯದೇ ಆದಂಥ ಭಾಷೆ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಎಲ್ಲ ನಮ್ಗೆ ಸಾಮಾನ್ಯರಿಗೆ ಓದಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅದಕ್ಕೆ ಆದಂಥ ಒಂದು ಈ ಎಲ್ಲ ಈಗ ಮೀಡಿಯಾ ಭಾಷೆ ಒಂದಿರುತ್ತೆ, ಸರ್ಕಾರಿ ಭಾಷೆ ಒಂದಿರುತ್ತೆ, ಕೋರ್ಟ್ ಭಾಷೆ ಒಂದಿರುತ್ತೆ. ಹಾಗಾಗಿ ಅವುಗಳ ಆ ಮುಖಾಂತರ ಪ್ರಸ್ತುತಪಡಿಸ್ಬಿಟ್ಟು ಜನಕ್ಕೆ ನಿಜಕ್ಕೂ ಕೂಡ ಏನಾಗ್ತಿದೆ, ಲಸಿಕೆ ಸಮಸ್ಯೆ ಆಗ್ತಿರೋದು ಯಾಕೆ, ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಿದೆ, ರಾಜ್ಯ ಸರ್ಕಾರ ಹೇಗೆ ಪ್ರೊಕ್ಯೂರ್ ಮಾಡ್ಕೋಬಹುದು ಬೇರೆ ಖಾಸಗಿ ಸಂಸ್ಥೆಗಳಿಂದ, ಮತ್ತು ಆ ಪ್ರಕ್ರಿಯೆಗಳು ಏನಾಗ್ತಿದ್ದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋರ್ಟ್ಗೂ ಹೇಳಬೇಕು ಮತ್ತು ಜನಕ್ಕೂ ಹೇಳಬೇಕು. ಜನಕ್ಕೆ ಹೇಳುವ ಭಾಷೆ ನಾನು ಆಗ್ಲೇ ಹೇಳಿದೆ ಬೇರೆದೇ ಇರುತ್ತೆ, ಆ ರೀತಿಯಲ್ಲಿ ಕನ್ವೆ ಮಾಡಬೇಕು. ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಈ ನಿಟ್ಟಿನಲ್ಲಿ ಎರಡೂ ಕೂಡ ಆ ಕೆಲಸವನ್ನ ಮಾಡ್ತಿಲ್ಲ. ಜನಕ್ಕೆ ಗೊಂದಲವನ್ನು ಸೃಷ್ಟಿಸಿದರೆ ಈಗ ಹೊಸದಾಗಿ ಬೇರೆ ತರದ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಇಷ್ಟೊತ್ತು ಡಾಕ್ಟರ್ ಜೊತೆ ಮಾತನಾಡ್ತಾ ಇದ್ರಿ, ಲಸಿಕೆ ಬಗ್ಗೆ ಜನಕ್ಕೆ ಈಗ ಗೊಂದಲ ಉಂಟಾಗುವ ಅಥವಾ ಅನುಮಾನ ನಿರ್ಮಾಣ ಆಗಿದೆ. ಯಾಕಂದ್ರೆ ಏನ್ ಮಾಡ್ಬೇಕು, ಜನ ಸರ್ಕಾರ ನಂಬೇಕಾ, ಸಬ್ ತಜ್ಞರನ್ನ ನಂಬೇಕಾ, ಕೋರ್ಟನ್ನ ನಂಬೇಕಾ, ಮತ್ತೆ ಅವ್ರಿಗಾಗ್ತಿರುವಂತ ಕಷ್ಟಗಳನ್ನ ನಂಬೇಕಾ? ಈ ತರದ ಪ್ರಶ್ನೆಗಳು ಉದ್ಭವ ಆಗ್ತಿದಾವೆ ಹರೀಶ್. ವೆರಿ ಟ್ರೂ ದಣೇಶ್, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಇಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಕಾಡ್ತಿರೋದು. ಇವತ್ತು ಸಂಜೆ ಏನಾದರೂ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾರಾ, ಏನು ನಮ್ಮ ಪ್ಲಾನಿಂಗ್ ಏನು ಅಂತ ಹೇಳ್ತಾರ ಅಂತ, ಇದನ್ನೇ ಕೋರ್ಟ್ ಕೇಳಿರೋದು. ಹೆಂಗೆ ನಿಭಾಯಿಸ್ತೀರಾ ನೀವು, ಈಗ ಒಂದು ದೊಡ್ಡ ಗ್ಯಾಪ್ ಆಗಿದೆಯಲ್ಲ, ಆ ಗ್ಯಾಪ್ ಹೆಂಗೆ ಫಿಲಪ್ ಮಾಡ್ತೀರಾ ನೀವು ಅಂತಲೇ ಇದೀಗ ಕೋರ್ಟ್ ಕೇಳಿರೋದು. ಸರ್ಕಾರ ಇದಕ್ಕೆ ಹೇಗೆ ಮತ್ತೆ ಇಲ್ಲ ನಾವು ಕೇಂದ್ರ ಸರ್ಕಾರ ಮತ್ತೆ ಕೇಳಿದ್ವಿ ಹಂಗೂ ಹಿಂಗಾಯಿತು ಅಂತ ಇವ್ರ ಕಥೆನ ಇನ್ನು ಮುಂದಕ್ಕೆ ಹೋಗುತ್ತಿದ್ದು. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಲಸಿಕೆ ಖಾಲಿಯಾಗಿರೋದಕ್ಕೆ